ಕನ್ನಡ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ನೋಡಿ, ಮನೆ ಇಚ್ಛೆ ಕೆಲಸ ಆಗಬೇಕು ಅಂದುಕೊಂಡಂತಹ ವಿಚಾರದಲ್ಲಿ ಕಾರ್ಯ ಕೆಲಸ ವ್ಯವಸ್ಥೆ ವಿಚಾರ ನಡೀಬೇಕು. ಹಾಗೆ ಜೀವನದಲ್ಲಿ ಏನೇನು ಸಂಕಷ್ಟಗಳಿದೆ ಆ ಬಾಧೆಗಳನ್ನು ತೀರಿಸ್ಕೊಂಡು ಎಲ್ಲ ಮನಸ್ಸಿಗೆ ಆಹ್ಲಾದ ನೀಡ್ತಕ್ಕಂಥದ್ದು, ಸಂತೋಷ ನೀಡ್ತಕ್ಕಂಥದ್ದು. ಹಾಗೆ ಬಹಳ ಬಯಕೆ ಅಂತಕ್ಕಂಥದ್ದು ಕನಸನ್ನೇ ಅಂತ ಹೇಳ್ತೀವಿ ನಾವು. ಆ ಕನಸನ್ನು ಯಾವಾಗ ಕಾಣುತ್ತೆ, ಆ ಬಯಕೆ ಅನ್ನೋದು ಮೂಡುತ್ತೆ. ಆ ಬಯಕೆ ಈಡೇರಿದ್ರೆ ಮನುಷ್ಯನ ಒಂದು ಸ್ಥಿತಿ ಒಂದು ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಕೈಗೂಡುತ್ತೆ ಎಂಬುದರ ಅರ್ಥ. ಹೌದು, ನಾನು ಓದಿದ್ದೀನಿ, ಏನೋ ಒಂದು AS ಆಗಬೇಕು, ಇಲ್ಲ ಇಂಥ ಜಾಬ್ ತಗೋಬೇಕು, ಇಂಥದ್ದೇ ಹುಡುಗಿನ ಮದುವೆ ಆಗಬೇಕು, ಇಂಥದ್ದೇ ವಿಷಯ ವ್ಯವಸ್ಥೆಯಲ್ಲಿ ನನ್ನ ಜೀವನವನ್ನು ಸ್ವಚ್ಛಂದವಾಗಿ ಮಾಡ್ಕೊಳ್ಬೇಕು, ಇಂಥದ್ದೇ ಮನೆ ಕಟ್ಟಬೇಕು. ಮನೆ ಇಚ್ಛೆ, ಮನಸ್ಸಿನ ಇಚ್ಛೆಯನ್ನು ಅರಿತವರಿಲ್ಲ. ಹಾಗೆ ಮನಸ್ಸಿನ ಇಚ್ಛೆ ಎಲ್ಲವೂ ಆಗಬೇಕಂತನೂ ಇಲ್ಲ. ಏನೇನೋ ಮನಸ್ಸಲ್ಲಿ ಬರ್ತದೆ, ಆದರೆ ಆಗುವಂಥದ್ದು ಮನ ಇಚ್ಛೆ. ಸಾಂಗತ್ಯ, ಸಂತಾನ ಅಥವಾ ಪ್ರೀತಿ, ಮನೆ, ಜೀವನ, ವ್ಯವಸ್ಥೆ, ಏನು ಈ ದೈನಂದಿನ ಜೀವನದಲ್ಲಿರ್ತಕ್ಕಂಥ ಬೇಕಾಗಿರ್ತಕ್ಕಂಥ ಪರಿಕರಗಳಂತ ಹೇಳ್ಬೋದು. ಆ ವ್ಯವಸ್ಥೆಯಲ್ಲಿ ಆ ವ್ಯವಸ್ಥೆ ಜೀವನ ಅದು ಸಾಕಾರಗೊಳ್ಳಬೇಕಂತಕ್ಕಂಥ ಒಂದು ಮನಸ್ಥಿತಿ, ಅದನ್ನೇ ಮನ ಇಚ್ಛೆ ಅಂತ ಹೇಳ್ಬೋದು ನಾವು. ನಿಮ್ಮ ಮನ ಇಚ್ಛೆ ಕಾರ್ಯಗತ ಆಗಬೇಕು, ಕೈಗೂಡಬೇಕು. ನಿಮ್ಮ ವ್ಯವಹಾರ, ಆರ್ಥಿಕ, ಮನೆ ಇತ್ಯಾದಿಗಳೆಲ್ಲವೂ ಸಹ ನಿಮ್ಮ ಒಂದು ಹಿಡಿತಕ್ಕೆ ಬಂದು ನಿಮ್ಮ ಒಂದು ವ್ಯವಸ್ಥೆಯಲ್ಲಿ ಅದು ಪರಿಪೂರ್ಣತೆಯಿಂದ ಆ ಕಾರ್ಯ ಸಿದ್ಧಿ ಆಗಬೇಕಾಗಿದ್ದರೆ ತಾವು ಈ ಒಂದು ನಿಯಮವನ್ನು ಮಾಡೋದ್ರಿಂದ ಅಥವಾ ಈ ಒಂದು ಅನುಷ್ಠಾನ ಮಾಡೋದ್ರಿಂದ ಖಂಡಿತವಾಗಿ ಪ್ರಬಲವಾಗಿ ನೀವು ಅಂದುಕೊಂಡಂಥದ್ದು ಅಥವಾ ನಿಮ್ಮ ಮನ ಇಚ್ಛೆ ಕೆಲಸ ಕಾರ್ಯ ವ್ಯವಸ್ಥೆ ಕೈಗೂಡುತ್ತೆ ಎಂಬುದಾಗಿ ಘಂಟಾಘೋಷವಾಗಿ ಹೇಳ್ಬೋದಾಗಿದೆ. ನೋಡಿ, ಈ ಒಂದು ನಿಯಮ ಹೇಗಿದೆ ಅಂತಂದರೆ ತಾವು ಅರ್ಥಕೊಳ್ಳಿ. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಬರೀ ತುಳಸಿ ಎಲೆ ಮಾತ್ರ. ತುಳಸಿ ಎಲೆಯನ್ನು ತಾವು ತೆಗೆದುಕೊಂಡು ಬರಬೇಕು. ಯಾವುದಾದರೂ ಒಳ್ಳೆಯ ದಿನ, ಶುಭ್ರವಾಗಿರ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ತಾವು ಒಳ್ಳೆಯ ದಿವಸ, ವಾರ, ತಿಥಿ, ನಕ್ಷತ್ರ ಅಥವಾ ಶುಭ ದಿನಗಳು ಏನಿರ್ತದೆ, ಹಬ್ಬ ಹರಿದಿನ, ಈ ಸಂದರ್ಭದಲ್ಲಿರ್ತಕ್ಕಂಥ ಒಂದು ಶುಭ ದಿನಗಳಲ್ಲಿ ತಾವು ತುಳಸಿ ಎಲೆಯನ್ನು ತೆಗೆದುಕೊಳ್ಬೇಕು. ತೆಗೆದುಕೊಳ್ಳುವ ಮುನ್ನ ಭಕ್ತಿ ಭಾವನೆಯಿಂದ ಪೂಜೆ ಮಾಡಿಕೊಂಡು ನನ್ನ ಕಾರ್ಯ ಅಂದರೆ ನನ್ನ ಅಮುಕ ಕಾರ್ಯಕ್ಕೆ ಬೆಂಬಲ ನಿಮ್ಮಿಂದ ಇರಲಿ ಎಂಬುದಾಗಿ ಆ ತಾಯಿಯನ್ನು ಬೇಡ್ಕೊಂಡು ಬರಬೇಕು. ಇಲ್ಲಿ ಅಮುಕ ಅಂತಂದರೆ ಇಂಥದ್ದೇ ಕಾರ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ, ನನ್ನ ಅಮುಕ ಕಾರ್ಯಕ್ಕೆ ಬೆಂಬಲ ನಿಮ್ಮಿಂದ ಇರಲಿ ಎಂಬುದಾಗಿ ಆ ತಾಯಿಯಲ್ಲಿ ಬೇಡ್ಕೊಂಡು ಒಂದೇ ಒಂದು ಎಲೆಯನ್ನು ತೆಗೆದುಕೊಂಡು ಬನ್ನಿ. ಬರೀ ಒಂದು ಎಲೆ ಸರ್. ಇದನ್ನು ತಾವು ಮೂರು ಭಾಗಗಳನ್ನಾಗಿ ಮಾಡಿಕೊಳ್ಬೇಕು. ಅಂದರೆ ಒಂದು ಎಲೆಯನ್ನು ಮೂರು ಭಾಗವನ್ನಾಗಿ ತಾವು ಡಿವೈಡ್ ಮಾಡಿಕೊಡಿ. ಅದರಲ್ಲಿರ್ತಕ್ಕಂಥದ್ದು ಒಂದು ಭಾಗವನ್ನು ಸ್ನಾನದ ನೀರಿಗೆ ಹಾಕಿ ತಾವು ಅದರಲ್ಲಿ ಸ್ನಾನ ಮಾಡಿ, ಎರಡನೇ ಭಾಗವನ್ನು ತಾವು ಸೇವಿಸಿ ಅಂದರೆ ಅದನ್ನು ತಿನ್ನಿ, ಮೂರನೇ ಭಾಗವನ್ನು ಯಾವುದಾದರೂ ಗಿಡದ ಬಳಿ ಇಡಿ. ಇದು ಇಷ್ಟು ವ್ಯವಸ್ಥೆ. ನೀವು ಯಾವಾಗ ಗಿಡದ ಬಳಿ ಇಡ್ತೀರ ಅಲ್ಲಿ ಆ ಗಿಡದ ಎಲೆಗಳು ಅಲುಗಾಡಬೇಕು ಅಥವಾ ಗಾಳಿ ಸಾಮಾನ್ಯವಾಗಿರ್ತದೆ, ಸಾಮಾನ್ಯವಾಗಿ ಅಲುಗಾಡ್ತಾ ಇರ್ತದೆ ಎಲೆಗಳು, ಅದಕ್ಕಿಂತ ಹೆಚ್ಚಿನದಾಗಿ ಅಲುಗಾಡಬೇಕು. ಗಾಳಿನೇ ಇಲ್ಲ, ಎಲೆಗಳೇ ಅಲುಗಾಡ್ತಾ ಇಲ್ಲ, ಅಂಥ ಸಂದರ್ಭದಲ್ಲೂ ಕೂಡ ಅದು ಅಲುಗಾಡುವಂಥ ಒಂದು ವ್ಯವಸ್ಥೆ ಆಗಬೇಕು. ಅಂದರೆ ಆ ಎಲೆಗಳು ಕಂಪಿಸಬೇಕು, ಅಲುಗಾಡಬೇಕು ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ. ಆ ರೀತಿ ಆಯಿತು ಎಂಬುದಾಗಿದ್ದರೆ ನಿಮ್ಮ ದಾರಿದ್ರ್ಯ ಕಳಿತು, ನಿಮ್ಮ ಮನಸ್ಸಿನ ಇಚ್ಛೆ ನೆರವೇರಿತು ಎಂಬುದಾಗಿ ತಾವು ಖಾತ್ರಿಪಡಿಸ್ಕೊಳ್ಳಿ. ನಿಮ್ಮ ಕೆಲಸ ಸಫಲತೆ ಆಗುತ್ತೆ, ನೀವು ಅಂದುಕೊಂಡಂತಹ ಮನ ಇಚ್ಛೆ ಕಾರ್ಯಗತ ಆಗುತ್ತೆ ಎಂಬುದಾಗಿ ತಾವು ತಿಳಿದುಕೊಳ್ಬೇಕು. ಆ ರೀತಿಯಾಗಿರ್ತಕ್ಕಂಥ ಇದು ನಿಯಮ. ಭಕ್ತಿ ಭಾವನೆಯಿಂದ ತುಳಸಿ ಎಲೆಯನ್ನು ಕಿತ್ಕೊಂಡು ಬನ್ನಿ, ಹಾಗೆ ಕೇಳ್ಕೊಂಡು ಬನ್ನಿ, ಕೇಳಿಕೊಂಡು ತೆಗೆದುಕೊಂಡು ಬನ್ನಿ. ಈ ರೀತಿ ಮಾಡೋದ್ರಿಂದ ಮನ ಇಚ್ಛೆ ಅಥವಾ ಅಂದುಕೊಂಡಂತಹ ಕೆಲಸ ಕಾರ್ಯ ನೆರವೇರುತ್ತೆ. ನಿಮ್ಮ ಜೀವನದಲ್ಲಿ ಏನು ಈ ಕೆಲಸ ಆಗಬೇಕು ಆಗಬೇಕಾಗಬೇಕು, ಸತತವಾಗಿ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಸತತವಾಗಿ ಅದರ ಬಗ್ಗೆನೇ ತಾವು ತಲೆಕೆಡಿಸ್ಕೊಂಡು ಪರಿಶ್ರಮವನ್ನು ಹಾಕಿ
ವ್ಯವಸ್ಥೆಯನ್ನು ಹಾಳು ಮಾಡಿಕೊಂಡಿದ್ದೀರಾ, ಆ ಕೆಲಸ ಕೂಡ ಕೈ ಹಿಡಿಯುತ್ತೆ, ಕೈಗೂಡುತ್ತೆ ಎಂಬುದಾಗಿ ನಾನು ಖಾತ್ರಿಯಾಗಿ ತಿಳಿಸ್ತಾ ಇದ್ದೀನಿ. ಹಾಗಾಗಿ ಮಾಡಿ ನೋಡಿ, ಶುಭ ಆಗುತ್ತೆ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬಳಿ ಇದೆ ಮನೆ ಮತ್ತು ಕಚೇರಿ ಬೆಂಗಳೂರಲ್ಲಿ. ತಾವು ಬಂದು ಭೇಟಿಯಾಗ್ಬೋದು. ಮೊದಲೇ ಒಂದು ದಿನ ಮುಂಚೆ ಫೋನ್ ಮಾಡಿಕೊಂಡು ಸಮಯವನ್ನು ನಿಗದಿಪಡಿಸ್ಕೊಳ್ಳಿ, ಅಥವಾ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಫೋನಿನ ಮೂಲಕ ತಾವು ಮಾಹಿತಿಯನ್ನು ಪಡೆದುಕೊಳ್ಬೋದು, ಸಮಾಲೋಚನೆ ಮಾಡ್ಬೋದು. ಎಲ್ರಿಗೂ ಸಹ ಶುಭವಾಗಲಿ. ನಮಸ್ಕಾರ. ಟಿವಿ ಕನ್ನಡ.